ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಸುಪ್ರಭಾತಂ ಎಲ್ಲರಿಗೂ. ನನ್ನ ಪ್ರೀತಿಯ ನಮಸ್ತೆ, ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ತುಂಬ 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 ಇಂಟ್ರೆಸ್ಟಿಂಗ್ ಆಗಲಿಕ್ಕಿದೆ. ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಫಸ್ಟ್ ಟೈಮ್ ನೋಡೋರಾಗಿದೆ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಖಂಡಿತವಾಗಿ ಸಹ ಬೆಲ್ ಐಕನ್ ಓದಿ, ಯಾಕೆಂದರೆ ನಿಮಗೆ ಇವತ್ತು ನಾಳೆ ಎಲ್ಲ ನೋಡಲಿಕ್ಕೆ ಪುರ್ಸೊತ್ತಾಗಲಿಲ್ಲ ನನ್ನ ವೀಡಿಯೋ ಅಂತ ಹೇಳಿದರೆ, ಮತ್ತೆ ನಿಮಗೆ ಅದು ಸಜೆಸ್ಟೇ ಮಾಡೋದಿಲ್ಲ. ಬೆಲ್ ಐಕನ್ ಓದ್ತೀರ, ನಿಮಗೆ ಅಲ್ಲಿ ನೋಟಿಫಿಕೇಶನ್ ಬಂದಿರ್ತದೆ ನಾನು ಅಶ್ವಿನಿ ವ್ಲಾಗ್ಸ್ ಅಪ್ಲೋಡೆಡ್, ನೀ ವೀಡಿಯೋ 5 ವೀಡಿಯೋಸ್ ಆರ್ ಅಪ್ಲೋಡೆಡ್ ಅಂತ ಹೇಳಿ. ಹಾಗೆ ಆಯ್ತಾ, ಅಷ್ಟೇ ಅದಕ್ಕೆ ಹೇಳುದು ನಾನು. ನಮ್ಮ ವಾರಿಜರನ್ನು ನೋಡಿ ನಾನು ಬಿಟ್ಟದ್ದು, ಇವತ್ತು ಚಂದ ಮೇಯ್ತಾ ಇದ್ದಾಳೆ, ಒಬ್ಬಳೇ ಹೋಗುದಿಲ್ಲ ಅವಳು. ಪುಕ್ಕೇಲು ವಾರಿಜಕ್ಕ, ವಾರಿಜಕ್ಕ ಇಡಲೆ. ಇದು ನೋಡಿ, ಇದು ನೋಡಿ, ಒಂದು ಇಲ್ಲೊಂದು ನೋಡಿ, ಇಲ್ಲೊಂದು ನೋಡಿ, ಎರಡು ಸೀನ್ ನಿಮಗೆ ಒಟ್ಟಿಗೆ ಸಿಗ್ತದೆ ನೋಡಲಿಕ್ಕೆ. ಗಮ್ಮತ್ತು ಮಾರಿ, ಇವರಿಗೆಲ್ಲ ಒಳ್ಳೇದಲ್ಲ, ಬೇಕಾದಲ್ಲಿ ನಿಂತು ಸ್ನಾನ ಮಾಡ್ಬೋದು. ವಾಯ್, ಈಗ ಕ್ಯಾಮರಾ ಹಾಳಾಗ್ತದೆ. ನಾನು ಓಡಿಸಿದಂತೆ ಅವನು, ನಾನು ಹೋಗ್ತೇನೆ. ಏಯ್, ಹಾಗೆ ಎಂತ ಗೊತ್ತುಂಟ ಫ್ರೆಂಡ್ಸ್, ಇದು ಅವನಿಗೆ ಬೈರಸ್ ಬೇಕಲ್ಲ ಇನ್ನೊಂದು, ಹಾಗೆ ತಗೊಂಡು ಬಂದದ್ದು. ಎಂತ ಗೊತ್ತುಂಟ, ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ತೇನೆ. ನೀವು ಎಣಿಸ್ಬೋದು ಇವಳು ಹೇಗಪ್ಪ ಇಷ್ಟು ಈಸಿಯಾಗಿ ಇದೆಲ್ಲ ಮಾಡ್ತಾ ಇದ್ದಾಳೆ ಹಾಗೆ ಹೀಗೆ. ಹಾಗೆ ನಿಮಗೆ ನಾನು ರಾಂಗ್ ಮೆಸೇಜ್ ಕೊಡಬಾರ್ದಲ್ಲ. ನನ್ನ ಮನೆಯಲ್ಲಿ ಸಹ ಎಲ್ಲ ಕೆಲಸ ಅಲ್ಲಿ 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 ಅಲ್ಲೇ ಬಾಕಿ ಉಂಟು. ನನ್ನ ಹಸ್ಬೆಂಡ್ಗೆ ಅದೆಲ್ಲ ಕಂಡ್ರೆ ಆಗೋದಿಲ್ಲ, ನನಗೆ ಬೈತಾ ಇರ್ತಾರೆ ಯಾವಾಗ ಕೂಡ. ಹಾಗೆ ನಾನು ಇವತ್ತಿನಿಂದ ಒಂದು ಸ್ಟ್ರಕ್ಚರ್ಡ್ ವೇ ಅಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದೇನೆ. ನನ್ನ ಕಿಚನ್ನ ಡ್ಯೂಟಿ ಬೆಳಿಗ್ಗೆ 10 ಗಂಟೆ ಒಳಗೆ ಫಿನಿಶ್. ಮೊನ್ನೆ ಬಂದಂತಹ ನನ್ನ ಇದೆಲ್ಲ ಗ್ರೋಸರೀಸ್ ಒಳಗೆ ಹೋಗಲಿಲ್ಲ, ಹಾಗೆ ಬಟ್ಟೆ ಎಲ್ಲ ಮಡಿಚುದು ಹಾಗೆ ಉಂಟು. ಇಲ್ಲಿ ಕೋಣೆಯಲ್ಲಿ ಅಸ್ತವ್ಯಸ್ತವಾಗಿ ಉಂಟು. ಇಲ್ಲಿ ನೋಡಿ, ಈ ಕೋಣೆ ನೋಡಿ, ಇದು ಸಹ ಹಾಗೆ ಇಲ್ಲ. ನನ್ನ ಮಗನ ಕಾರ್ಬಾರ್ ಆಗಿ ಇಲ್ಲೆಲ್ಲ ನೋಡಿ, ಇದೆಲ್ಲ ಹಾಗೆ 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 ಉಂಟು. ನಿಯಮ ಪ್ರಕಾರ ಪೂಜೆಗೆ ಕೂತ್ಕೊಂಡಿದ್ದಾರೆ ಅವರು. ಗ್ರೇಟ್. ನೋಡಿ, ನಮ್ಮ ಪೀಳಿಗೆ ಮಡಿ ಅವರು ಬರ್ತಾ ಇದ್ದಾರೆ. ಮುಟ್ಬೇಡಿ, ಮುಟ್ಬೇಡಿ, ದುರು 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 ದುರು. ಇವ ನಮ್ಮ ಪುತ್ತಿಗೆ ಮಠದಲ್ಲಿ ಕಲ್ತದ, ಹಾಗೆ ಕೆಲವೆಲ್ಲ ಹೆಸರುಗಳು ಗೊತ್ತುಂಟು ಅವನಿಗೆ. ಮಡಿ ಮತ್ತೆಂತದ, ಕೆಲವೆಲ್ಲ ಮಠದ ಮಡಿವಂತಿಗೆ ಹೆಸರೆಲ್ಲ ಹೇಳು. ಇನ್ನೊಂದು ವ್ಲಾಗಲ್ಲಿ ಹೇಳ್ತೀಯ, ಸಸ್ಪೆನ್ಸ್ ಕ್ರಿಯೇಷನ್. ಹಾಗೆ ಫ್ರೆಂಡ್ಸ್ ನೋಡಿ, ಆಗ ಹೇಳಿದ ಹಾಗೆ ನೋಡಿ, ಈಗ ನಾನು ಸಾಂಬಾರ್ ಮಾಡಲಿಕ್ಕೆ ಹೊರಟಿದ್ದೇನೆ. ಇದು ನನಗೆ ಅಂಬಟೆ, ಮೆಣಸ್ಕಾಯಿ ಮಾಡುವಂತ ಇದ್ದೇನೆ. ಮತ್ತೆ ನೋಡಿ, ತಿಂಡಿದಲ್ಲೆಲ್ಲಿ ರೆಡಿ ಆಗ್ತಾ ಉಂಟಷ್ಟೇ. ಇದು ಅನ್ನ ಬೇಯಲಿಕ್ಕೆ ಇಟ್ಟಿದ್ದೇನೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಬೇಯ್ತದೆ. ಅದು ಕಾಫಿದು ಹಾಲು, ಇದು ಕೆನೆ ಕಟ್ಟಲಿಕ್ಕೆ ಹಾಲು. ಇಲ್ಲಿ ಇವತ್ತು ಸಜ್ಜಿಗೆ ಮತ್ತು ಬಜ್ಜಿಲು ಮಾಡುವಂತ ಇದ್ದೇವೆ. ಸೊ ಅದಕ್ಕೆ ತೆಂಗಿನಕಾಯಿ. ಹಾಗೆ ಇದು ಇಷ್ಟು ಆದರೆ ಇವತ್ತಿನ ಕಿಚನ್ನ ಕೆಲಸ ಮುಗೀತದೆ. ಇತ್ತ ಆಪಣ ಮಾರ ಹೆಂಗ್ ಒಂದೆರಡು ಬೇಸ ಒಂದೆರಡು ಉಂಡೈತೆ ಒಂದೆರಡು ಕೊಂಡ ಮರ ಯಾಕೋ ಹಿಂಗ ಅರ್ಜೆಂಟ್ ಇದೆಯಾಕೋ. ಒಂಜಿ ಎರಡು ಬಂಟ, ಒಂಜಿ ಒಂಜಿ ಗೊಂಜಲು, ಒಂಜಿ ನಾಲೈನು ಗೊತ್ತಾ, ನಾಲೈನು ಸರಿ. ನಾಲೈನ್ ಬಂಟ, ನಾಲೈನ್ ಅಳತ್ತಿಟ್ಟುಕೊಂಡು ಬಿಡ ಬುಡಿ ಏನೇ ಬೋಪೆ. ಫ್ರೆಂಡ್ಸ್, ಇದು ಅದುಂಟಲ್ಲ ಮನ ಕಲಕುವಂತಹ ಸೀನ್ ನೀವು ನೋಡಿದ್ದು. ಈಗ ವಾರಿಜ ಓಡಿ ಬಂದ್ಲಲ್ಲ, ಅವಳು ಯಾಕೆ ಗೊತ್ತಿಲ್ಲ ಬಂದದ್ದು. ಅವಳ ಮಗ ಅರ್ಜುನ ಇದ್ದಲ್ಲ, ಅದೇ ಕಲರ್ ಇದು ಒಂದು ಹಸು. ನಮ್ಮ ಹಸು ಅಂದರೆ ಗಡಸು, ಅದೇ ಇದು ನಮ್ಮ ಮನೆ ಅಲ್ಲಿ ನೋಡಿದ್ರಲ್ಲ ಈಗ ಬಂದದ್ದು. ಅದು ಇವಳು ಅವಳ ಮಗನ ಮಗ ಅಂತ ಎಣಿಸಿ ಅವಳು ಓಡಿ ಬಂದದ್ದು ಅಂತ ನೋಡಿ ನೋಡಿ ಅಲ್ಲಿ ನೋಡಿ ಕಾಣ್ತಾ ಉಂಟಲ್ಲ. ಪಾಪ ಆಯ್ತು, ನನಗೆ ತುಂಬ ಬೇಜಾರಾಯಿತು. ಇವರೆಲ್ಲ ಎಲ್ಲಿಂದ ಬಂದರು ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ. ಶೇ, ಅದು
ನೋಡಿ ಫ್ರೆಂಡ್ಸ್, ಇದು ಗುಗ್ಗುರು ಬಂದಿದೆ ಅಲ್ಲಿ ಬಿಸಿಲಿಗೆ ಇಟ್ಟದಂತೆ. ನಾನು ಒಣಗಿಟ್ಟಿದ್ದೆ ಅದನ್ನ ನೋಡಿ. ಈ ನಮ್ಮ ಮಂತ್ರಿ ಎಲ್ಲ ಖಾಲಿ ಮಾಡಿದ್ರು, ಈಗ ಕಾಯ್ತಾ ಇದ್ದಾಳೆ ಪುನಃ ಕೊಡಿ ಅಂತ. ನಂಗೆ ಗೊತ್ತಿರಲಿಲ್ಲ ಈಗ ಇಡೀ ಬೇಳೆ ಸರಿ ಇಂಥದ್ದು ಹೇಳಿ ನೋಡಿ. ಗುರುವಾರ ಅಂತಾನೆ ಭಾರಿ ಶ್ರೇಷ್ಠ ಧಾನ್ಯ. ತಿನ್ನವಾ? ಪಾಪ ಬಿನ್ನೆರಗಟ್ಟು ತ್ರಿಜಾನಿಗಿಟ್ಟು. ಇವತ್ತು ನಮ್ಮ ಕಿಟ್ಟು ಬಿನ್ನೆರಗಟ್ಟಿಲ್ಲ. ಓ ಜಾಯಿತ ಪಾತೇರುಣ, ಜಾಯಿತ ಪಾತೇರುಣ ಕಿಟ್ಟು. ಏಪ ಕಿನ್ನೀರುಣ ಕಿಟ್ಟು. ನನಗೆ ತುಂಬ ಖುಷಿ ಆಗ್ತಾ ಉಂಟು. ಇದು ನಾನು ಫಸ್ಟ್ ಟೈಮ್ ಒಂದು ಕಾಮಿಡಿ ರೋಲ್ ಮಾಡಿದ್ದು. ಈಗ ಈಚೆ ದಕ್ಷಿಣ ಕನ್ನಡ ಭಾಗದಲ್ಲಿ ಹಳ್ಳಿಯಲ್ಲಿ ಜೀವನ ಮಾಡ್ತಾ ಇದ್ದವರು ಅಥವಾ ಈಗ ಸಹ ಮಾಡ್ತಾ ಇರುವವರು, ಮನೆ ಹೆಂಗಸರು ಮತ್ತು ಕೆಲಸದವರ ನಡುವಿನ ಒಂದು ಸಂಭಾಷಣೆ ಇರ್ತದಲ್ಲ, ಅದನ್ನು ಫಸ್ಟ್ ಟೈಮ್ ಮಾಡಿ ಈಗ ಅಪ್ಲೋಡ್ ಮಾಡಿದೆ ಆಯ್ತು. ಅದಕ್ಕೆ 600 ವ್ಯೂಸ್ ಬಂದಂಗೆ ತುಂಬ ಖುಷಿ ಆಗ್ತಾ ಉಂಟು. ಅದನ್ನು ನೀವೆಲ್ಲರೂ ಸಹ ನೋಡಿ ಸಪೋರ್ಟ್ ಮಾಡಿ ಆಯ್ತಾ. ಹೀಗೆ ಇದೊಂದು ರೋಲ್ ಉಂಟಲ್ಲ, ಮನೆಯ ಹೆಂಗಸರು ಮತ್ತು ಮನೆಯ ಹೆಣ್ಣು ಮಕ್ಕಳು ಕೆಲಸದವರು ಬರ್ತಾರಲ್ಲ, ಬೇಲೆದ ಪೊಣ್ಣುಲ ಯಜಮಾನ್ತಿಲ್ಲ ಅಂತ ಒಂದು ಕಾನ್ಸೆಪ್ಟಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಅಂದರೆ ಅವರಲ್ಲಿ ಒಂಥರ ಮಿತ್ರತ್ವ ಸ್ನೇಹ ಇರ್ತದೆ. ಸೊ ಈ ಒಂದು ರೋಲನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ, ಶಾರ್ಟ್ ಸ್ಪೀಡಲ್ಲಿ ಹಾಕ್ತೇನೆ ಡೈಲಿ. ಸೊ ಅದನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ನನಗೆ ತುಂಬ ಖುಷಿ ಆಯಿತು. ಹಾಗೆ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಹೀಗೆ ನಿಮ್ಮ ಸಪೋರ್ಟು ಸದಾಕಾಲ ಸಹ ಇರಲಿ. ಮತ್ತು ನೀವೆಲ್ಲರನ್ನು ಸಹ ನಿಮ್ಮನ್ನೆಲ್ಲರನ್ನು ಸಹ ನಕ್ಕು ನಗಿಸೋದು ಕೂಡ ನನ್ನ ಒಂದು ಗುರಿ. ಯಾಕೆಂದರೆ ನೀವು ಇಷ್ಟು ನನ್ನ ವೀಡಿಯೋ ನೋಡ್ತೀರಿ ಅಂತಾದರೆ ಸುಮ್ಮನೆ ಯಾಕೆ ನೋಡ್ತೀರಲ್ವಾ? ಈಗ ನೋಡಿ ನೋಡಿ ಸುಮ್ಮನೆ ಹಾಗೆ ಸಹ ಹೋಗ್ಬೋದು. ಅಂದರೆ ನಾನು ಸಬ್ಸ್ಕ್ರೈಬ್ ಏನು ಮಾಡಬೇಕಂತವೇ ಇಲ್ಲ, ಯೂಟ್ಯೂಬ್ ನೋಡಿ ಅದು ರೆಕಮೆಂಡ್ ಮಾಡ್ತಾ ಇರ್ತದೆ ಸಬ್ಸ್ಕ್ರೈಬ್. ಆದರೆ ಸಹ ನೀವು ನೋಡಿ ಪ್ರೀತಿ ಇಟ್ಟು ವಿಶ್ವಾಸ ಇಟ್ಟು ಏನೋ ನಮ್ಮ ಕಂಟೆಂಟಲ್ಲಿ ನಿಮಗೆ ಎಂತಲ್ಲ ಏನಾದರೂ ಒಂದು ಖುಷಿ ಸಿಗ್ತದೆ ಅಂತ ಆ ಒಂದು ವಿಶ್ವಾಸ ಇಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಲ್ಲ, ಅದಕ್ಕೆ ನಾನು ತುಂಬ ಧನ್ಯ. ಅಂದರೆ ನಾವು ಯಾರೋ ನೀವು ಯಾರೋ ಪರಿಚಯವೇ ಇರೋದಿಲ್ಲ, ಆದರೂ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಿ, ನನಗೆ ತುಂಬ ಖುಷಿ ಆಗ್ತಾ ಉಂಟು. ನಾವು ಹಾಕುವಂಥ ಎಫರ್ಟ್ಗೆ ನೀವು ಕೊಡುವಂತಹ ಸಪೋರ್ಟು, ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಇರಿ, ಥ್ಯಾಂಕ್ ಯು. ಸೊ ನೀವೆಲ್ಲರೂ ಖುಷಿಯಾಗಿರಿ, ಸುಖವಾಗಿರಿ, ಆರೋಗ್ಯವಾಗಿರಿ, ಸಂತೋಷವಾಗಿರಿ, ನೆಮ್ಮದಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ. ಗುಡ್ ನೈಟ್.